ಹಾಯ್ ಫ್ರೆಂಡ್ಸ್, ನೋಡಿ ಇದು ತುಂಬ ಬ್ಯೂಟಿಫುಲ್ ಆಗಿರೋ ಸ್ಯಾರಿ. ನಾನು ಇವಾಗ ಡ್ರೇಪ್ ಮಾಡ್ಕೊಂಡಿದ್ದೀನಲ್ಲ, ಇದು ನನ್ನ ಫ್ರೆಂಡು. ನಾನು ಶೂಟಿಂಗ್ ಹೋಗಿದ್ದಾಗ ಅವರು ಮಂಜುಳಾ ಅಂತ ಅನ್ನೋರು ನನಗೆ ಡಿಸೈನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ನಾನು ಡಿಸೈನರ್ ಅನ್ನೋದು ಕೂಡ ತುಂಬ ಜನಕ್ಕೆ ಗೊತ್ತು. ನಾನು ತುಂಬ ಕೆಲವು ಡ್ರೆಸ್ಸಸ್ನೆಲ್ಲ ನಾನೇ ಡಿಸೈನ್ ಮಾಡ್ತೀನಿ. ಇವಾಗ ನನ್ನ ಟೈಲರ್ಗೆ ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಈ ಸ್ಯಾರಿ ನಾನು ಡಿಸೈನ್ ಮಾಡ್ತಾ ಇದ್ದೀನಿ, ಹೇಗೆ ಸ್ಯಾರಿಯಿಂದ ಗೌನ್ ಆಗಿ ಹೇಗೆ ಕನ್ವರ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ವೀಡಿಯೋ ಮಾಡಿಕೊಂಡು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ನೋಡಿ, ಇದು ಪಿಂಕ್ ಕಲರು, ನೋಡೋಕ್ಕೆ ತುಂಬ ಕ್ಯೂಟಾಗಿದೆ. ಉಟ್ಕೊಂಡ್ರೆ ನಮ್ಮಮ್ಮ ಬೈತಾಯಿದ್ರು, ಸ್ಯಾರಿ ಎಷ್ಟು ಚೆನ್ನಾಗಿರೋ ಸ್ಯಾರಿ ಯಾಕೆ ಕಟ್ ಮಾಡ್ತೀಯಾ ಅಂತ. ಆದರೆ ಈ ಕ್ಯೂಟಾಗಿರೋ ಸ್ಯಾರಿನ ಗೌನ್ ಮಾಡಿದ್ರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಮತ್ತೆ ನಿಮ್ಗೆ ತೋರಿಸ್ತೀನಿ. ನೋಡಿ, ಹೇಗೆ ಕಾಣಿಸ್ತಾ ಇದೆ ಅಂತ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸಿ. ಈಗ ಈ ಸೂಪರಾಗಿರೋ ಬಾರ್ಡರ್ನ ನಾನು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿಬಿಟ್ಟು ಪ್ಲೈನ್ ಸ್ಯಾರಿನಲ್ಲಿ ಮಾಡ್ತಾ ಇರಬೇಕು. ರಿಮೂವ್ ಆಗಿದೆ ಈ ಸ್ಯಾರಿನಲ್ಲಿ ಬಾರ್ಡರ್ ನೋಡಿ. ಇದನ್ನ ಬೇಕಾದರೆ ನಾನು ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ಬೋದಾ ಅಂತ ಟ್ರೈ ಮಾಡ್ತೀನಿ. ಇವಾಗ ಪ್ಲೈನ್ ಸ್ಯಾರಿ, ಪಿಂಕ್ ಕಲರ್ ಸ್ಯಾರಿಗೆ ಪಿಂಕ್ ಕಲರು ಲೈನಿಂಗ್ ಬೇಕು. ಈಗ ನಾನು ಇದು 5.5 meter ಲೈನಿಂಗ್ ತೊಗೊಂಡು ಬಂದಿದ್ದೀನಿ. ಈಗ ಕಟ್ ಮಾಡೋಣ, ಬನ್ನಿ. ಈಗ ನಾನು ಕಟ್ ಮಾಡ್ತೀನಿ ನೋಡಿ. ಈಗ ಬಾರ್ಡರ್ ಎಲ್ಲ ರಿಮೂವ್ ಮಾಡಿರೋದ್ರಿಂದ ನಾವು ಫ್ರಂಟು ಬ್ಯಾಕು ಯಾವುದಾದ್ರೂ ಯೂಸ್ ಮಾಡ್ಬೋದು. ತುಂಬ ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಹುಡುಗಿರಿಗೆ ತುಂಬ ಇಷ್ಟವಾಗೋ ಕಲರ್ ಪಿಂಕ್. ಇದರಲ್ಲಿ ನಾನು ಗೌನ್ ಮಾಡ್ತಾ ಇದ್ದೀನಿ, ಫುಲ್ ಗೌನ್. ಫುಲ್ ಗೌನ್ ಅಂತ ಅಂದರೆ ಫುಲ್ ಲೆಂತ್ ಗೌನ್ ಬರುತ್ತೆ. ಅಂದರೆ ಇದು ಅವರು ಒಂದು ಸ್ವಲ್ಪ ದಪ್ಪ ಇದ್ದಾರೆ, ಹೊಟ್ಟೆ ಒಂದು ಸ್ವಲ್ಪ ದಪ್ಪ ಇದೆ, ನನಗಿಂತ ದಪ್ಪ ಇದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಹೊಟ್ಟೆ ಕಾಣದೆ ಇರೋ ಥರ, ಅಂದರೆ ಒಂದು ಸ್ವಲ್ಪ ಹೊಟ್ಟೆ ಕಾಣದೆ ಇರೋ ಥರ ಡಿಸೈನ್ ಮಾಡ್ತೀನಿ. ಅಂಬ್ರಲ ಕಟ್ ಮೆಸರ್ಮೆಂಟು ನಾನು ಹೈಟ್ ವೈಸ್ ತೊಗೊತೀನಿ. ಹೈಟ್ ಅಂತ ಅಂದರೆ 5.5 ಇದಾರ, 4 ಇದಾರ, 3 ಇದಾರ ಅನ್ನೋದ್ರ ಮೇಲೆ ತೊಗೊತೀನಿ ಅವರ ಹೈಟ್ಗೆ. ಕ್ಯೂ ಶೇಪಲ್ಲಿ ಕಟ್ ಮಾಡ್ಕೊಂತ ಇದ್ದೀನಿ. ಸ್ವಲ್ಪ ಇಲ್ಲಿ ಬೇಕು ಅಂದರೆ ಎಕ್ಸ್ಟ್ರಾ ಕ್ಲಾತ್ ಕೊಟ್ಕೋಬೋದು, ಫುಲ್ ಲೆಂತ್ ಆದರೆ, ಲೆಂತ್ ಬೇಕಂದರೆ. ಇಲ್ಲಾಂದರೆ ಇದನ್ನ ಈ ಥರ ಕಟ್ ಮಾಡ್ಬೋದು. ಸೊಂಟ ಬಂದು ಹೀಗಿದೆ ನೋಡಿ. ಇಲ್ಲಿ ವಿ ಶೇಪ್ ಬಂದಿರೋದವು ಏ ಇಟ್ ಮಾಡ್ತೀವಿ. ಈಸಿಯಾಗಿ ಆಯ್ತು ನೋಡಿ, ಎಷ್ಟು ಈಸಿ ಮೆಥಡ್ ಅಂತ. ಈಗ ಹಾಗಿದೆ, ಈ ಶಾರ್ಟ್ ಬಂದರೆ ಇಲ್ಲಿ ಎಕ್ಸ್ಟ್ರಾ ಪೀಸ್ ಕೊಡ್ತೀನಿ. ಸೊ ಲೆಂತ್ ಬೇಕು ಅಂತ, ಈಗ ಲೆಂತ್ ಇದೆ. ಸೇಮ್ ಈಗ ಲೈನಿಂಗ್ ಕೂಡ ಹಾಗೆ ಕಟ್ ಮಾಡ್ಕೊಳ್ಳೋಣ.
ಲೈನಿಂಗ್ ಆದಷ್ಟು ದೊಡ್ಡ ಪನ್ನ ತಗೊಂಡ್ರೆ ಮಾತ್ರ ನಿಮಗೆ ಲೈನಿಂಗು ಪೀಸ್ ಕೊಡೋಕ್ಕೆಲ್ಲ, ಸೀರೆ ಆದರೆ ಅಷ್ಟೇ ಪನ್ನ ಬಂದಿರುತ್ತೆ. ಆದರೆ ಲೈನಿಂಗ್ ಮಾತ್ರ ನೀವು ದೊಡ್ಡ ಪನ್ನನೇ ತೊಗೋಬೇಕು. ಚಿಕ್ಕ ಪನ್ನ ತೊಗೊಂಡ್ರೆ ಅದು ಲೈನಿಂಗು ಪೀಸ್ ಕೊಡಬೇಕು ಅಂತ ಅಂದರೆ ನಿಮಗೆ ಇರಿಟೇಷನ್ ಆಗಿಬಿಡುತ್ತೆ. ಸೊ ಲೈನಿಂಗೇನು ನೀವು ಪ್ಯಾಚ್ ಮಾಡೋದು ಅವಶ್ಯಕತೆ ಇಲ್ಲ. ಲೈನಿಂಗ್ ಹಾಕಿದ್ಮೇಲೆ ಇದ್ರ ಕಲರೇ ಚೇಂಜ್ ಆಗುತ್ತೆ. ಆ್ಯಕ್ಚುಲಿ ನೋಡಿ, ಕರೆಕ್ಟಾಗಿ ಇದು ಮಾಡಿದ್ದೀನಿ. ನನ್ನದೆಲ್ಲ ಮೈಂಡ್ ಮೆಜರ್ಮೆಂಟೆ ಜಾಸ್ತಿ, ಯಾಕೆಂದರೆ ತುಂಬ ಹೊಲ್ದಿದ್ದೀನಲ್ವಾ, ನನಗೆ ಗೊತ್ತಾಗುತ್ತೆ ಯಾವ ಥರ ಅಂತ. ಬಾಟಮ್ ರೆಡಿ ನೋಡಿ, ಈ ಟಾಪ್ಗಿಂತ ಲೈನಿಂಗು ಎಕ್ಸ್ಟ್ರಾ ಬರಬಾರ್ದು, ಕರೆಕ್ಟಾಗಿ ಕೂತ್ಕೊಂಡಿದೆ. ಈಗ ಪ್ಯಾಚ್ ವರ್ಕು ಮಾಡೋದೇನಿಲ್ಲ, ಸೊ ಇಲ್ಲಿಗೆ ಬೇಕಂದರೆ ಪ್ಯಾಚ್ ವರ್ಕ್ ಮಾಡ್ಕೋಬೋದು ಸೈಡಿಗೆ. ಅದು ಪನ್ನ ಚಿಕ್ಕ ಪನ್ನ ಆಗಿರೋದ್ರಿಂದ ಹಾಗಿದೆ. ಸೊ ಇವಾಗ ಟಾಪ್ ಕಟ್ ಮಾಡ್ಕೊಳ್ಳೋಣ. ಓಕೆನಾ, ಬಾಟಮ್ ಆಯಿತು, ಮೇಲ್ಗಡೆ ಇದು ಟಾಪ್ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಕೂಡ ಗೌನು, ಈ ಥರನೇ ಕಟ್ ಮಾಡ್ಬೋದು. ಅದು ಕೂಡ ಯಾವ ಥರ ಆದರೂ ಕಟ್ ನಾನು ಲೆಂತ್ 19 ತೊಗೊಳ್ತಾ ಇದ್ದೀನಿ, ಯಾಕೆಂದರೆ ನಾನು ಆದಷ್ಟು ಮೇಲ್ಗಡೆ ಲೆಂತ್ ತೊಗೊತೀನಿ ಚೆಸ್ಟ್ ಪಾರ್ಟ್ಗೆ.
ಜೀಪಲ್ಲಿ ನೀರಿದೆ ಕುಡಿಬೋದು. ಅಲ್ಲಿ ಸರ್ಕಲ್ ತುಳಿದೆ, ಮನೇಲಿ ಎಲ್ಲರೂ ಮಲಗಿದ್ರು. ಸಿದ್ದು ನಿದ್ದೆಲ್ಲಿ ಏನೋ ಕರ್ಮರಿಸ್ತಾ ಇದ್ದ. ಹಾಗಾಗಿ ಫ್ರೆಂಡ್ಸ್, ನಾನು ಅವತ್ತೇ ಎಲ್ಲ ಡಿಸೈನ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಆ ಡಿಸೈನ್ನ ಓನರ್ ಇವಾಗ ಆ ಸೀರೆ ಓನರ್ ಬಂದಿದ್ದಾರೆ, ಹಾಕ್ಕೊಂಡಿದ್ದಾರೆ ನೋಡಿ. ಹಾಯ್, ಇವರೇ ಮಂಜುಳಕ್ಕ ಅಂತ ಹೇಳ್ಬಿಟ್ಟು ಡ್ರಾಮಾ ಮಾಡ್ತಾರೆ ಮತ್ತು ಸೀರಿಯಲ್ಗಳೆಲ್ಲ ಮಾಡ್ತಾರೆ. ತುಂಬ ನಮಗೆ ಕ್ಲೋಸ್ ಫ್ರೆಂಡು, ಸಿಸ್ಟರ್ಹುಡ್ ಅಂತ ಅಂದ್ಬಿಟ್ಟು ತುಂಬ ಕ್ಲೋಸು ನಾವು. ಸೊ ಇವಾಗ ಅವ್ರ ಮನೆಗೆ ನಾನು ಹಾಕ್ಕೊಂಡು ಅವ್ರಿಗಿಂತ ಜಾಸ್ತಿ ನಾನೇ ಹಾಕೋಬಿಟ್ಟಿದ್ದೀನಿ ಈ ಡ್ರೆಸ್ನ. ಶೂಟಿಂಗ್ಗಳು ಕೊಟ್ಬಿಡ್ತೀನಲ್ಲ ಅಂತ ಆಗುತ್ತಲ್ಲ ಅಂತ. ಆದರೂ ನಂಗೆ ಖುಷಿ ಆಯಿತು, ಕಲರ್ ತುಂಬ ಹುಡುಗಿರ್ ಫೇವ್ರೇಟ್ ಕಲರು ಪಿಂಕು. ನೀನು ಹೊಸ ಸೀರೆನಲ್ಲೇ ಗೋನ್ ಹೊಲಿಸ್ತೀಯ ಅಂತಾನೋ ಇಮ್ಯಾಜಿನೇಷನ್ ಇರಲಿಲ್ಲ ನನಗೆ. ಹೌದು, ಈ ಡ್ರೆಸ್ ನನಗೆ ಹೆಂಗೆ ಯಾವ ಥರ ಕಾಣಿಸ್ತಾ ಇದೆ, ಚೆನ್ನಾಗಿದೆಯಾ ಈ ಥರ ಲುಕ್ಕಲ್ಲಿ, ನಾನು ಬೇರೆ ಬೇರೆ ಡಿಸೈನ್ಸ್ ಹೋಲಿಸ್ಕೋಬೋದಾ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಯಾಕೆ ಅಂದರೆ ನಾನು ಈ ಥರ ಫುಲ್ ಗೌನ್ ಈ ಥರ ಡ್ರೆಸ್ ಹಾಕಿರೋದು ಮೊದಲನೇ ಸಲ. ಬರೀ ನಾನು ಚೂಡಿದಾರ್ಸಲ್ಲೇ ಜಾಸ್ತಿ ಚೂಡಿದಾರ್ಸು ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ ನನಗೆ ಅಂತ ದಯವಿಟ್ಟು ತೆಲುಗು ಇರು. ನಾನು ಆ ಕಡೆಯಿಂದ ಬರ್ತೀನಿ, ವಿಡಿಯೋನ ಹೋಲ್ಡ್ ಮಾಡಿ. ನೀನು ಈ ಲುಕ್ಕಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಾ, ತೆಲುಗು ಆ್ಯಂಕರ್ ಸುಮನ ಅಂತ ಇದ್ದಾರ, ಸುಮನ್ ಅವರು, ಸುಮಾ ಆ್ಯಂಕರು, ಹಾಂ ಅವ್ರ ಥರ ಕಾಣಿಸ್ತಾ ಇದೆಯಾ ನನಗಂತೂ ಸಗದ ಕಾಣಿಸ್ತಾ ಇದೆಯಾ. ತಿರುಗು ಒಂದ್ಸಲ ನೋಡೋಣ ಹೆಂಗೆ ಕಾಣಿಸ್ತೀಯ. ಅದೇ ಇದು ಮಾಡು, ಫುಲ್ ಹಿಂಗೆ ಮಾಡ್ತಾರಲ್ಲ, ಫುಲ್ ಹಿಂಗೆ ಮಾಡ್ತಾರ. ಓಕೆ ಓಕೆ, ಸಾಂಗ್ ಮಾಡ್ಬಿಡೋಣ ಈಗ, ಮೇಕಿಂಗ್ ಎಲ್ಲ ರೀಲ್ಸ್ ಹಾಕ್ಬಿಟ್ಟು. ಸೊ ಸೂಪರ್ ಆಗಿದೆಯಾ, ಒಳ್ಳೊಳ್ಳೆ ಪೋಸ್ ಕೊಡು, ಫೋಟೋ ತೆಗಿತೀನಿ. ಸೂಪರ್ ಫ್ರೆಂಡ್ಸ್, ಹೆಂಗೆ ಕಾಣಿಸ್ತಾ ಇದ್ದಾರೆ. ನಾನು ಅಲ್ಲಿರೋದು, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನಮ್ಮ ಅಕ್ಕನಿಗೋಸ್ಕರ. ನನ್ನ ಟೈಲರು ಪಾಪ ಏನೋ ಎಲ್ತ್ ಅಪ್ಸೆಟ್ ಅಂತ ಹೋಗ್ಬಿಟ್ಟಿರೋದ್ರಿಂದ ನಾನೇ ಪ್ರಯೋಗಾತ್ಮಕ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ, ಕಾಲ್ ಮಾಡಿ. ಬೈ ಬೈ. ಆದರೆ ನಾನು ಅಲ್ಲೆಲ್ಲ ನನ್ನ ಟೈಲರ್ ಅಲ್ಲಿ ಇರ್ತಾರೆ. ನನಗೆ ಇಷ್ಟ ಆಯ್ತು, ಯಾಕಂದ್ರೆ ನನ್ನ ಬಾಡಿ ಫಿಟ್ ಕರೆಕ್ಟ್ ಆಗಿ ಕೂತಿದೆ. ನೀನು ಅಳತೆನೋ ತಗೊಂಡು ಹೋಗಿರ್ಲಿಲ್ಲ, ಹೆಂಗೋಲಿತಾಳೋ ಏನೋ ಅನ್ಕೊಂಡಿದ್ದೆ ನಿಜವಾಗ್ಲೂ. ಒಳ್ಳೆ ಸೀರೆ ತಗೊಂಡು ಹೋಗ್ತಿದ್ದಾಳೆ, ಹಾಳು ಮಾಡ್ತಾಳೇನೋ ಅಂತ ಹಾಕೊಂಡ್ಮೇಲೆ ಖುಷಿ ಆಯ್ತು, ಇಷ್ಟ ಆಯ್ತು, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್.